Jadi masih mau cara jalan, masih cara terjual. Sudah lalu, anda ni belum ada, ni belum pernah dengan sekarang. Ya, prima tanya. Itu cara mana modalnya untuk pustaka. I pustaka berbeza yang mana mana modalnya dah ada dalam tu. ತುಂಬಾ ಸಾಮಾನ್ಯವಾಗುತ್ತೆ ಈ
kalau kita dilihat nanti ini, itu arti begitu kalau kita. Ini tapi kavya, mati, sanskriti, ini perempuan ini lah, necessary waktu ini, mukjizat yang penting. Beberapa sendal pemberian kita ini kalau kita dilihat nanti. Kondu kalau itu, nama kalau kita dilihat. Ini
ಸೀರಿಯಲ್ಗಳು ಮತ್ತೆ ಆಗಿದ್ರಿಂದ ನಾವು ಸಾಹಿತ್ಯ ಆಸಕ್ತಿ ತುಂಬಿದ್ದೇವೆ. ಸಾಹಿತ್ಯ ಆಸಕ್ತಿ ಯಾರಲ್ಲೂ ಇಲ್ಲ. ಒಂದು ಕಾಲದಲ್ಲಿ ನಾವು ಎಲ್ಲ ಪುಸ್ತಕಗಳನ್ನು ಇಟ್ಕೊಂಡು ಲಂಕೇಶ್ವರ ಅನಂತಮೂರ್ತಿಯವರು ಹೀಗೆ ದೊಡ್ಡ ದೊಡ್ಡ ಪೂರ್ಣಚಂದ್ರ ತೇಜಸ್ವಿಯವರ ಇವರ ಪುಸ್ತಕಗಳನ್ನು ಯಾವಾಗಲೂ ಬದಲಾಗಿ ಇಟ್ಕೊಂಡು ಓಡಾಡ್ತೀವಿ. ಅದು ಯಾವ ಒಂದು ಸಂದರ್ಭಗಳು ಒಳಗೆ, ಆದರೆ ಈಗ ಆ ಸಂದರ್ಭಗಳು ಇಲ್ಲ. ಯಾವ ಕೂಡ ವಿವೇಚನಾಯುತವಾಗಿ ವರ್ತಿಸುತ್ತಾನೆ ಬಿಟ್ಟುಬಿಟ್ಟಿದ್ದಾರೆ ಎನ್ನುವ ಅನುಮಾನಗಳು ಕಾಡುವಷ್ಟು ಪರಿಸರ ಬದಲಾಗಿದೆ. ಹೀಗೇನಿದ್ರು ಕೂಡ ನಾವು ಎಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಂತೀಗ ವಾಟ್ಸಪ್ ಯೂನಿವರ್ಸಿಟಿ ಅವರ ಪ್ರಧಾನ ಪಂಡಿತರು ಈಗ ನಮ್ಮೆಲ್ಲರೂ ಪ್ರತ್ಯಕ್ಷರಾಗ್ತಾರೆ. ಅವರ ಮಾತುಗಳನ್ನು ಕೇಳ್ತಾ ನಾವೆಲ್ಲ ಕರೆದು ಹೋಗ್ತೀವಿ. ಈ ಥರದ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥ ಸನ್ನಿವೇಶದಲ್ಲೂ ಕೂಡ ಒಂದು ಒಂದು ಪ್ರಶಾಂತ ನದಿಯಂತಹ ಒಂದು ಕಾವ್ಯ ಜರಿಯನ್ನು ಶಾಂತಲಾ ಪಾಟೀಲ್ ಅವರು ಹರಿಸಿದ್ದಾರೆ. ಅದು ಬಹಳ ಹೆಮ್ಮೆಯ ವಿಷಯ, ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರನ್ನು ಪರಿಚಯಿಸಿದ್ದಕ್ಕೆ ಮನೋಕರ ಮನ್ನದೇವರಿಗೆ ಆಗಿರ್ತೇನೆ. ಹಾಗೆಯೇ ಮನೋಹರ್ ಸರ್ ನಾನು ಸಾಕಷ್ಟು ವೇದಿಕೆಗಳನ್ನು ಹಂಚಿಕೊಂಡಿದ್ದೆ. ಇನ್ನೂ ಕೂಡ ಒಂದು ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಆಜ್ಞೆ ನನಗೆ ಸಿಕ್ಕಿದೆ. ಹಾಗೆ ಸೇರಿದ ಮೇಲೆ ನಾನು ಕವಿಯ ತಪ್ಪು ಮಾಡಬೇಕಲ್ಲ, ನಿಮ್ಗೇನಾದರೂ ಹೇಳಬೇಕು. ನಾನು ನನ್ನ ಬಹಳ ಪಾಪ್ಯುಲರ್ ಆಗಿರುವಂಥ ಒಂದು ಚಿತ್ರವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೊದಲು ಬೇಯಬೇಕು ಹೃದಯದ ಕುಲುಮೆ, ಮೊದಲು ಬೇಯಬೇಕು ಹೃದಯದ ಕುಲುಮೆ, ಆನಂತರವಷ್ಟೇ ನಲುಮೆ. ಧನ್ಯವಾದ. ಬಂದರು ಎಲ್ಲರೂ ಬಂದು, ನಾನು ಆ್ಯಕ್ಚುಲಿ ನನಗೆ ಯಾರೂ ಗೊತ್ತಿಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲಿ, ನನಗೆ ಯಾರೂ ಗೊತ್ತಿಲ್ಲ. ಸೊ ಸುಧಾಕರ್ ಸರಿಂದ ಒಂದು ಸ್ವಲ್ಪ ಜನನ ನಾನು ಇವತ್ತು ನೋಡಿದೆ. ಆ್ಯಕ್ಚುಲಿ ಮನೋಹರ್ ಸರ್ ನೋಡಿದ ತಕ್ಷಣ ನಂಗೆ ಸರ್ ತುಂಬ ಖುಷಿ ಆಯಿತು ಸರ್ ಅಂತ ಹೇಳಿದೆ. ಸೊ ಮನೋಹರ್ ಸರ್ ಆಗಿರಲಿ, ಸುಧಾಕರ್ ಸರ್ ಆಗಿರಲಿ, ನಾಗರಾಜ್ ಸರ್ ಆಗಿರಲಿ, ನನಗೆ ಸೊ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಬಂದು ಈ ಥರ ಮಾತಾಡ್ತಾ ಇರೋದು. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಏನೋ ಒಂದು ಹೊಸದಾಗಿ ಮಾಡೋಣ ಮಾಡೋಣ ಅಂತ ನನಗೆ ಯಾವಾಗಲೂ ಮುಂಚೆಯಿಂದ ಅನಿಸ್ತಾ ಇತ್ತು. ಏನು ಮಾಡೋದು ಅಂತಲೂ ನನಗೆ ತುಂಬ ಸರಿ ಗೊತ್ತಿರಲಿಲ್ಲ. ಸೊ ಇಷ್ಟನಾ ಅಂದರೆ ನಮಗೆ ನಾವು ಕೆಲಸ ಮಾಡ್ತೀವಿ, ದುಡ್ಡು ಬರುತ್ತೆ, ಸೊ ಮಾಡ್ತೀವಿ, ಇಷ್ಟನಾ ಲೈಫು, ಮುಂದೆ ಇನ್ನೇನು ಮಾಡೋದು, ಇನ್ನೇನಾದರೂ ಮಾಡಬೇಕಲ್ವಾ ಅಂತ ನನಗೆ ಅನಿಸ್ತಾನೆ ಇತ್ತು. ಬಟ್ ಎಷ್ಟೊಂದು ಸರಿ ಏನು ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಸೊ ಹಿಂಗಾಗಿ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಮತ್ತೆ ಸ್ಕೂಲ್ ಡೇಸಲ್ಲಿ ಇದು ನೆನಪಾಯಿತು, ನನಗೆ ಬರಿತಾ ಇದ್ನಲ್ವಾ ಮತ್ತೆ ಬರೆಯೋಣ ಅಂತೇಳಿ. ಸೊ ಆಮೇಲೆ ಬರೆಯೋದು ಹೀಗೆ ಕಂಟಿನ್ಯೂ ಆಯಿತು, ಕಂಟಿನ್ಯೂ ಆಗಿ ಸೊ ನಿಮ್ಮ ಮುಂದೆ ಈ ಪುಸ್ತಕ ಆಯಿತು. ಸೊ ಸಾಕಷ್ಟು ಜನರು ನನಗೆ ಸಹಕಾರ ನೀಡಿದ್ದಾರೆ ಈ ಪುಸ್ತಕ. ಸೊ ನನಗೆ ಎಷ್ಟೊಂದು ಸರಿ ಅನಿಸೋದು ಇವಾಗ ಪುಸ್ತಕ ಯಾರೂ ಓದಲ್ಲ, ಏನು ಮಾಡೋದು, ಬರೀ ಬರೆಯೋದು ಏನು ಮಾಡೋದು ಅಂತ. ಬಟ್ ನನಗೆ ಒಂದು ಅನಿಸಿತ್ತು. ಸೊ ಯಾರು ಬರೀತಾರೋ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನಗೆ ಖುಷಿ ಸಿಗ್ತಾ ಇದೆ ಬರೆಯೋದ್ರಿಂದ, ಅದೇನೋ ಸಮಾಧಾನ ಸಿಗ್ತಾ ಇದೆ. ಸೊ ಹಂಗಾಗಿ ನಾನು ಬರೆದೆ, ಅದರಿಂದ ತುಂಬ ಜನ ಸಹಕಾರ ಕೊಟ್ಟರು. ಸೊ ನಿಮ್ಮ ನೀವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ ಸರ್, ನಿಮ್ಮೆಲ್ರಿಗೂ ತುಂಬ ಧನ್ಯವಾದ.